ನಾನು ಗುರುಪ್ರಸಾದ್, ನನ್ನ ಊರು ಕನಕಪುರ, ನನ್ನ ತಂದೆ ತಾಯಿಗಳು ಕನಕಪುರದವರೇ, ನನ್ನ ತಂದೆ ರಾಮಚಂದ್ರನ್ ಅಂತ ಹೇಳಿ, ನನ್ನ ತಾಯಿ ಉಷಾದೇವಿ, ನಾನು ನನ್ನ ಅಣ್ಣ ಮತ್ತು ನನ್ನ ತಂಗಿ, ಇದು ನನ್ನ ಕುಟುಂಬದ ಬಗ್ಗೆ ಹೇಳೋದಾದ್ರೆ, ನನ್ನ ಪ್ರಕಾರ ನನ್ನ ತಂದೆ ತಾಯಿಗಳನ್ನು ಜಗತ್ತಿನ ಬೆಸ್ಟ್ ಪೇರೆಂಟ್ಸ್ ಅಂತ ಕರಿತೀನಿ. ಯಾಕೆಂದ್ರೆ ಅವರ ಕೈಗೆ ಯಾವ ಮಗು ಸಿಕ್ಕರೂ ಅದನ್ನು ಒಂದು ಅದ್ಭುತ ಮಾಡುವಂಥ ಶಕ್ತಿ ಇರುವಂತಹ ಇದು. ದಂಡಿಸುವಾಗ ದಂಡಿಸಬೇಕು, ಮುಟ್ಟಿಸುವಾಗ ಮುಟ್ಟಿಸಬೇಕು, ಜೀವನದ ಮೌಲ್ಯಗಳನ್ನ ಹೇಳ್ಕೊಡ್ಬೇಕು. ಮತ್ತು ತುಂಬ ಚೆನ್ನಾಗಿ ಹೇಳೋರು ಅದು ನನಗೆ, ಏನಂದ್ರೆ ಬೆವರಿನ ನದಿನ ಈಗಾಗಲೇ ಗುರಿ ಸಾಧನೆ ಆಗೋದು ಅಂತ ಹೇಳೋರು. ಮತ್ತು ಬಾಲ್ಯದಲ್ಲಿ ನಮ್ಮ ತಲೆಗೆ ತುಂಬಿದಂಥ ಇನ್ನೊಂದು ಅಂಶ ಏನಂದ್ರೆ, ವಿವೇಕಾನಂದ ಹೇಳ್ತಿದ್ದಂಥ ಒಂದು ಮಾತು, ಇದು ಪ್ರಪಂಚ ಅನ್ನೋದು ಒಂದು ಗರಡಿ ಮನೆ ತರ, ನಾವು ಗಟ್ಟಿಯಾಗಿ ಬಂದಿರೋದು ಈ ಪ್ರಪಂಚಕ್ಕೆ ಅಂತ ಹೇಳಿ. ಸೊ ತುಂಬ ಪರೀಕ್ಷೆಗಳನ್ನ ಒಡ್ಡತ್ತೆ, ಅದನ್ನ ಎದುರಿಸಿದಾಗ ನಮ್ಗೆ ಗೆಲುವು ಜಯ ಮತ್ತು ಇದು ಅಂತ ಹೇಳಿ. ಯಾಕೆ ಈ ತರಹದ ಮೌಲ್ಯಗಳನ್ನ ತುಂಬಾ ಹೋದ್ರು ಅಂತಂದ್ರೆ, ತೀರಾ ಬಡತನದ ಕುಟುಂಬ ನಮ್ದು, ತುಂಬಾ ಕಷ್ಟದ ದಿನಗಳು. ಆಗ ಸಮಸ್ಯೆ ಏನಾಗಿತ್ತು, ಮಾವತ್ತೂರ್ ಡ್ಯಾಮ್ ಒಡೆದು ಹೋಯ್ತು. ಹೋದಾಗ ನಮಗೆ ಫ್ಯಾಮಿಲಿ ಬಂದಂತಹ ಒಂದು ಬಂಪರ್ ಕ್ರಾಪ್ ಅಂತ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಸತಿ, ಅಷ್ಟು ಕೂಡ ನೀರಲ್ಲಿ ಮುಳುಗಡೆ ಆಗೋಯ್ತು. ಸುಮಾರು ಒಂದು ಎರಡು ವರ್ಷಗಳ ಕಾಲ ಊಟಕ್ಕೆ ತೊಂದರೆಯಾದಂತಹ ಒಂದು ಪರಿಸ್ಥಿತಿ. ಅಂತಹ ಸಮಯದಲ್ಲಿ ನನ್ನ ಪೇರೆಂಟ್ಸು ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ಜ್ಞಾಪಕ ಇದೆ, ಬರ್ತನ ದಿನಗಳು ಒಂದು ಹೊತ್ತಲ್ಲಿ ತಿನ್ಮಲ್ಬೋದು, ಅಥವಾ ನಾವುಗಳು ಮಾತ್ರ ಮಕ್ಕಳಿಗೆ ಮಾತ್ರ ಊಟ ಕೊಡುವಂಥದ್ದು, ಅವರು ಉಪವಾಸ ಇರುವಂಥದ್ದು, ಇದೆಲ್ಲವನ್ನ ಜಯಿಸಿದ್ದಾರೆ ನಮ್ಮ ತಂದೆ ಮತ್ತು ತಾಯಿಯವರ ಶಕ್ತಿಯಿಂದ. ಸೆಂಟ್ ಕಾನ್ವೆಂಟ್ ಅಂತ ಹೇಳಿ, ಸೆಂಟ್ ಮೇರಿಸ್ ಕಾನ್ವೆಂಟ್ ಅಂತ ಹೇಳಿ ಒಂದು ಕಾನ್ವೆಂಟು. ನನ್ನ ತಾಯಿಯಲ್ಲಿ ಬಂದು ನಮ್ಮ ಮೂರು ಜನ ಮಕ್ಕಳು, ನಮ್ಮ ಅಣ್ಣ ಒಬ್ಬ ಇದ್ದ, ನನ್ನ ತಂಗಿ ಒಬ್ಬಳಿದ್ಲು, ಮೂರು ಜನ ಓದಿಸ್ಬೇಕು ಅಂತ ತುಂಬ ಆಸೆ, ಬಟ್ ನಮಗೆ ಫೀಸ್ಗಳನ್ನ ಕಟ್ಟ ಕಷ್ಟ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು. ಅವರು ಕ್ರಿಶ್ಚಿಯನ್ ಇದು, ತುಂಬ ಒಳ್ಳೆಯ ಮಟ್ಟದ ಮನುಷ್ಯತ್ವನ ಮೆರೆದ್ರು ಅವರು. ಆ್ಯಕ್ಚುಲಿ ಆ ಸಂಸ್ಥೆ ಮೆರೆಸಿ ಸುಮಾರು 7 ವರ್ಷಗಳ ಕಾಲ ನನಗೆ, ನನ್ನ ಅಣ್ಣನಿಗೆ ಮತ್ತು ನನ್ನ ತಂಗಿಗೆ ಫೀಸೇ ತಗೊಳ್ಳಿಲ್ಲ, ಒಂದು ಫ್ರೀ ಎಜುಕೇಷನ್ ಅನ್ನು ಕೊಟ್ಟರವರು. ನಾನು ಇವತ್ತು ನೆನೆಸ್ಕೊತೀನಿ. ನನಗೆ 14ನೇ ವಯಸ್ಸಲ್ಲಿ ನಿರ್ದೇಶಕ ಆಗಬೇಕು ಅಂತ ಆಸೆ ಆಗಿದ್ದು ನಿರ್ದೇಶಕ. ಯಾಕೆ ಅಂದರೆ ನಾನೊಂದು ಚಿತ್ರನ ನೋಡಿದ್ದೆ, ಒಂದು ಫೋಟೋ ನೋಡಿದ್ದೆ, ಆಗ ವಿಜಯ ಚಿತ್ರ ಅಂತ ಒಂದು ಮ್ಯಾಗ್ಝಿನ್ ಬರ್ತಾ ಇತ್ತು. ಅದರಲ್ಲಿ ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಅವರು ಇರುವಂಥ ಫೋಟೋ ಅದು, ಕಲರ್ ಫೋಟೋ. ಅದರಲ್ಲಿ ಶಂಕರ್ ನಾಗು ಅಣ್ಣ ಅವರಿಗೆ ಡೈರೆಕ್ಟ್ ಮಾಡ್ತಿರುವಂತಹ ಒಂದು ಇದು. ನನಗೆ ಅಣ್ಣವ್ರು, ನಾನು ಅಣ್ಣವ್ರ ಭಕ್ತ ಮೊದಲಿಂದ, ಅಣ್ಣ ಅವರಿಗೆ ಶಂಕರ್ ನಾಗ್ ಏನು ಹೇಳ್ಕೊಡ್ತಿದ್ದಾನಲ್ಲ, ಶಂಕರ್ ನಾಗ್ ಒಬ್ಬ ನಟ, ಆದ್ರೆ ಈ ಚಿತ್ರದಲ್ಲಿ ನಟನಾಗಲ್ಲ, ನಿರ್ದೇಶಕನಾಗಿ ಅಣ್ಣವ್ರಿಗೆ ಹೇಳ್ಕೊಡ್ತಾನೆ ಅಂತಂದ್ರೆ, ನಿರ್ದೇಶಕ ಅಣ್ಣವ್ರಿಗಿಂತ ದೊಡ್ಡವನ, ಹಾಗಾದ್ರೆ ನಾನು ನಿರ್ದೇಶಕ ಆಗಬೇಕು ಅಂತ ನನ್ನ ಕನಸು ಕಟ್ಕೊಂಡಿದ್ದು 14-15ನೇ ವರ್ಷದ ಇದರಲ್ಲಿ. ಆ ಟೈಮಲ್ಲಿ ಹೈಸ್ಕೂಲಲ್ಲಿ ಇದ್ದೆ ನಾನು. ಆ ಮೇಸ್ಟ್ರಿಗೆ ಕಿವಿ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ, ಕಾಲ ಹೈಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಆದರೂ ಅವ್ರ ಮಗಳು ಬಂದು ಹಾಡೇಳೋರು, ತುಂಬ ಕೆಟ್ಟದಾಗ ಹಾಡೇಳೋರು, ನನಗಂತ ಅವ್ರು ಹಾಡು ಕೇಳೋಕ್ಕೆ ಬೇಜಾರು. ಅವಳ ಹಾಡು ಹೇಗೆ ಅಂತಂದರೆ, ತುಂಬ ಹಿಂಸೆ ಆ ಹಾಡಿನ ಹಾಡುಗಳನ್ನ ಅವಳ ಹಾಡುಗಾರಿಕೆ ಕೇಳೋಕ್ಕೆ. ಅದನ್ನು ಇಟ್ಕೊಂಡು ಒಂದು ಚಿತ್ರ ಬರೆದಿದ್ದೆ, ಅದನ್ನು ಬೋರ್ಡ್ ಮೇಲೆ ಬರೆದಿದ್ದೆ. ಕಿವುಡನ ಮಗಳು ಹಾಡುವಳು ಅಂದರೆ ಕನ್ನಡ ತಾಯಿಯ ನಡುಗುವಳು, ಕಿವಿಗೆ ಹತ್ತಿಯ ನಡುಗುವಳು. ಸೊ ಈ ತರಹದ ಚಿತ್ರಗಳು ಇದನ್ನು ನೋಡಿದೆ. ಮತ್ತೆ ಒಂದ್ಸತಿ ಸಿಕ್ಕಾಕೊಂಡಿದ್ದಾಯ್ತು, ಸಿಕ್ಕಾಕೊಂಡಲ್ಲೇ ತುಂಬ ಇಟ್ಕೊಳ್ತಿದ್ದೀನಿ. ಆಮೇಲೆ ಒಂದ್ಸತಿ ಮೇಷ್ಟು ಒಂದು ಪೋಲಿ ಚಿತ್ರವನ್ನು ಬರೆದಿದ್ದೆ, ಅದನ್ನು ನೋಡಿ ಅವರು ಪೋಲಿ ಯಾರು ಬರೆದಿದ್ದು ಪೋಲಿ ಅಂತ ಎಲ್ಲ ಹುಡುಗರು ನನ್ನ ಹಿಡ್ಕೊಟ್ರು. ಅವರು ಕಾಯ್ತಾ ಇದ್ರು, ಸಮಯ ಕಾಯ್ತಾ ಇದ್ರು, ಹಿಡ್ಕೊಟ್ರು, ತುಂಬ ಪೋಲಿಯಾಗಿದೆ ಇದು, ಏನು ಬಂದಿದೆ ನಿಮಗೆ ಹಾಗೆ ಅಂತೆಲ್ಲ. ಅಲ್ಲ ಸರ್, ಎಲ್ಲರೂ ಪೋಲಿತನಕ್ಕೆ ಅಲ್ಲ ಸರ್ ಹುಟ್ಟಿದ್ದು ಅಂತ ಅದನ್ನು ಕೇಳ್ತಿದ್ದ ಹಾಗೆ ಬಹುಶಃ ಹೈಸ್ಕೂಲ್ನೆಲ್ಲ ಓಡಾಡಿಸಿ ಹೊಡೆದಿದ್ದಾರೆ ನನಗೆ. ಕಾಲೇಜಿಗೆ ಬಂದಾಗ ತುಂಬ ಒಳ್ಳೊಳ್ಳೆಯ ಟೀಚರ್ಸು, ಕೆಮಿಸ್ಟ್ರಿ ನನಗೆ ಹೇಳ್ತಾ ಇದ್ದು ಬಿ ಎನ್ ಮಂಜುನಾಥ್ ಅಂತ ಹೇಳಿ, ಅದ್ಭುತವಾದ ಲೆಕ್ಚರ್. ನಮ್ಮ ಅವರು ಒಂದ್ಸತಿ ಪಾಠ ಮಾಡ್ತಾರೆ ಅಂತಂದರೆ ಅದು ನೇರವಾಗಿ ತಲೆಯವರು ಹೋಗಿ ಕೂರುತ್ತದೆ, ಅದು ಮತ್ತೆ ಓದಬೇಕಾದ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಪಾಠ ಮಾಡಿದ್ರು. ಹನುಮಂತರಾಯಪ್ಪ ಅಂತಂದ ಮ್ಯಾಥ್ಸ್ ಲೆಕ್ಚರ್ ಅವರು, ಮ್ಯಾಥ್ಸಲ್ಲಿ ನಮ್ಗೆ ಹುಚ್ಚಿಸಿದ್ದವರು, ನಾನು ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಂತರ ಸೋಮನಾಥ್ ಅಂತ ಹೇಳಿ ಅವರು, ದಿವಂಗತ ಸೋಮನಾಥ್ ಅವರು ತೀರ್ಕೊಂಡ್ರು ಇತ್ತೀಚೆಗೆ, ಅದ್ಭುತವಾದ ಕೆಮಿಸ್ಟ್ರಿ ಪಾಠ ಮಾಡ್ತಾಯಿದ್ರು. ಹೀಗೆ ಕೆಲವು ಲೆಕ್ಚರ್ಸ್ ನಮಗೆ ಪ್ರೇರಣೆ. ಈ ಇದರಲ್ಲಿ ನನ್ನ ಮೇಲೆ ತೀವ್ರವಾದ ಪರಿಣಾಮ ಬೀರುವಂಥದ್ದು ತಿಮ್ಮೇಗೌಡರು ಅಂತ ಹೇಳಿ, ಅವರು ಸೋಷಿಯಾಲಜಿ ಲೆಕ್ಚರ್ ಅವರು. ನನಗೆ ಸೋಷಿಯಾಲಜಿ, ನಾನು ನ್ಯಾಚುರಲ್ ಸೈನ್ಸ್ ಸ್ಟೂಡೆಂಟು, ಆದರೆ ಇವರ ಪಾಠ ಕೇಳೋದು ನನಗೆ ಇಷ್ಟ. ಹೋಗಿ ಕೂತ್ಕೋತಾ ಇದ್ದರು, ತುಂಬ ವಿಚಾರಗಳನ್ನು ಹೇಳೋರು ಅವರು. ಒಂದು 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 ವಿಚಾರ ಹೇಳಿದ್ದು ಇವತ್ತು ನಮ್ಮ ಜೀವನದ ಪಾಲಿಸಿ ಆಗಿದೆ ಮತ್ತು ನಾನು ಅದನ್ನು ಬಳಸ್ಕೊಳ್ತಾ ಇದ್ದೀನಿ. ಅಂತ ಹೇಳ್ತಾ ಇದ್ದು, ನಾವೇನು ಮಾಡ್ತೀವಿ, ನಾವು ಯಾರೋ ಕಟ್ಸಿರುವಂಥ ಹಾಸ್ಪಿಟಲ್ ಹೋಗ್ತೀವಿ, ಯಾರೋ ಕಟ್ಸಿರೋ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತೀವಿ, ಯಾರೋ ಕಟ್ಸಿರೋ ರೋಡಲ್ಲಿ ಓಡಾಡ್ತೀವಿ, ಯಾರೋ ಕಟ್ಸಿರೋ ಕಾಲೇಜಲ್ಲಿ ವಿದ್ಯಾಭ್ಯಾಸನ ಮುಂದುವರಿಸ್ತೀವಿ, ಯಾರೋ ಕಟ್ಸಿರೋ ಪಾರ್ಕಲ್ಲೇ ಮಾಡ್ತೀವಿ, ಯಾರೋ ಕಟ್ಸಿರೋ ಚೌಲ್ಟಿಲಿ ಮದುವೆ ಆಗ್ತೀವಿ, ಮತ್ತು ಯಾರೋ ಕಟ್ಸಿರೋ ಹಾಸ್ಪಿಟಲಲ್ಲಿ ನಮ್ಮ ಮಗು ಡೆಲಿವರಿ ಆಗುತ್ತೆ,
ಒಂದು ಸಲ ನಾವು ಅಪ್ಪ ಅಮ್ಮ ಮತ್ತು ಮಗು ಒಂದು ಚಿಕ್ಕ ಸಂಸಾರವಾದ ನಂತರ 30-35 ವರ್ಷಗಳ ನಾವು ಏನು ಸಮಾಜದ ಋಣ ತಿಂದಿರ್ತೀವಿ ಅದನ್ನು ನಾವು ವಾಪಸ್ ಕೊಡದೇನೆ ನಾವೊಂದು ಸಣ್ಣ ಸಂಸಾರವಾಗಿ ಸತ್ತೋಗ್ತೀವಿ. ಸೊ ಸಮಾಜದ ಋಣ ನಾವು ಯಾವಾಗ ತೀರಿಸೋದು? ನಾವು ಏನನ್ನೋದು ಬಿಟ್ಟು ಹೋಗಬೇಕು ಸಮಾಜಕ್ಕೆ. ನಾವು ಹೋದ ನಂತರ ನಮ್ಮನ್ನು ನೆನಪಿಸಿಕೊಳ್ಳುವಂತಹ ಒಂದಷ್ಟು ವಿಚಾರಗಳನ್ನು ಬಿಟ್ಟು ಹೋಗಬೇಕು, ಒಂದಷ್ಟು ಪ್ರಾಡಕ್ಟ್ಸ್ ಬಿಟ್ಟು ಹೋಗಬೇಕು ಅನ್ನೋ ಪಾಠವನ್ನು ಹೇಳಿದಂತ ಗುರು ತಿಮ್ಮೇಗೌಡರು. ಅದು ಕೇಳುವಾಗಿಂದ ನನಗೆ ಸ್ಫೂರ್ತಿ, ಜೊತೆಗೆ ಈ ಸಿನಿಮಾ ಮಾಡಬೇಕು ಅಂತಿತ್ತು. ಮತ್ತು ಅವರು ಹೇಳಿದ ಈ ಥರದ್ದು ನಾನು ಸತ್ತ ನಂತರ ಕೂಡ ನನ್ನ ಒಂದು 20 ಚಿತ್ರಗಳು ಒಬ್ಬ ಪ್ರೇಕ್ಷಕನನ್ನು ನಗಿಸಬೇಕು, ಚಿಂತನೆಗೆ ಹಚ್ಚಬೇಕು, ಚಿತ್ರರಂಗಕ್ಕೆ ಒಂದು ವಿಶೇಷವಾದ ಚಿತ್ರಗಳಾಗಬೇಕು, ಅದು ಮಾದರಿ ಚಿತ್ರಗಳಾಗಬೇಕು, ಈ ತರಹ ಕನಸುಗಳನ್ನ ಇಟ್ಕೊಂಡು ಮಾಡಿದಂಥದ್ದು. ಮತ್ತು ಆಗಿನ ದಿನಗಳಲ್ಲಿ ಭರತನಾಟ್ಯವಿತ್ತು, ಕಾಲೇಜ್ ಆದರೂ ಕೂಡ ಹರದೋಗ್ರ ಬಟ್ಟೆ ಹಾಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ. ನನ್ನ ಸೋದರ ಮಾವ ರಮೇಶ್ ಅಂತ ಹೇಳಿ, ಆತ ಇಂಜಿನಿಯರ್ ಕಮ್ ಡಾಕ್ಟರ್, ಅವರು ಮಹಾನ್ ಮೇಧಾವಿ. ಆತನ ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿ ಇದೆ. ಆತ ನನ್ನ ತಾಯಿ ಅಣ್ಣ ಮತ್ತು ರಮೇಶ್ ದಂಪತಿಗಳು, ರಮೇಶ್ ಮತ್ತು ಕಾಂತಮ್ಮ ಅಂತ ನನ್ನ ಮಾವ ಮತ್ತು ಅತ್ತೆ, ಅವರು ನನಗೆ ಬಟ್ಟೆ, ನಮ್ಮ 3 ಜನ ಮಕ್ಕಳಿಗೆ, ಅಣ್ಣನಿಗೆ ತಂಗಿಗೆ ನನಗೆ ಬಟ್ಟೆಗಳನ್ನ ಕೊಟ್ಟು ಪುಸ್ತಕಗಳನ್ನ ಕೊಡಿಸಿ ತುಂಬ ಸಹಾಯ ಮಾಡಿದ್ರು. ನನಗೆ ಮಾರುತಿ ಅಂತ ಒಬ್ಬರ ಪರಿಚಯ ಆಯಿತು. ಆತ ಕನಕಪುರ ಲಾಟ್ರಿ ಮಾಡ್ತಾ ಇದ್ರು. ನಾನು ಅವ್ರ ಹತ್ರ ಹೋಗಿ ಕೇಳಿದೆ, ನನಗೆ ಒಂದು ಸ್ವಲ್ಪ ಲಾಟ್ರಿ ಟಿಕೆಟ್ ಕೊಡಿ, ನಾನು ಕನಕಪುರದ ರಸ್ತೆಗಳಿಗೆ ಮಾರ್ತೀನಿ, ನನಗೆ ಏನು ಕಮಿಷನ್ ಕೊಡ್ತೀರಿ? ಅದು 20% ಏನೋ ಕಮಿಷನ್ ಕೊಡ್ತಾರಂತೆ. ನನಗೆ 15-20 ರೂಪಾಯಿ ದುಡಿತೀನಿ ಒಂದಿನಕ್ಕೆ, ನನ್ನ ಖರ್ಚುಗಳಿಗಾಗುತ್ತೆ, ಮನೆಗೂ ಸ್ವಲ್ಪ ಸಹಾಯ ಆಗುತ್ತೆ ಅಂತ. ಅವನು ಇಲ್ಲ, ನೀನು ಒಂದು ಸ್ವಲ್ಪ ಅಡ್ವಾನ್ಸ್ ಇಡಬೇಕಿಲ್ಲ, ನನ್ನ ಹತ್ರ ಒಂದು ಸ್ವಲ್ಪ ಹಣ ಕೊಟ್ಟಿರ್ಬೇಕು, ನೀನು ನೀನು ಹಣ ದುಡ್ಡು ಎತ್ಕೊಂಡು ಲಾಟ್ರಿ ಟಿಕೆಟ್ ತೊಗೊಂಡು ಹೋಗೋದು ಮಾಡ್ತೀನಿ ಅಂತ. ಇಲ್ಲ ಸರ್, ನಂಬಿ, ನಾನು ಹಾಗಲ್ಲ, ನಂಬಿ ನೋಡಿ, ನಮ್ಮ ಮನೆಗೆ ಗೊತ್ತು ನಿಮಗೆ ಹಾಗೆ ಅಂತ ಹೇಳಿ ಆತ ಕೊಡೋಕೆ ಶುರು ಮಾಡಿದೆ. ನಮ್ಮ ತಂದೆ ತಾಯಿ ಗೊತ್ತಿಲ್ಲ ಹೇಳಿ ಸುಮಾರು 3 ವರ್ಷ ಕನಕಪುರದ ರಸ್ತೆಗಳಲ್ಲಿ ಲಾಟ್ರಿ ಟಿಕೆಟ್ ಮಾಡ್ತಾ ಇದ್ದೆ ನನ್ನ ಎಜುಕೇಶನ್ ಜೊತೆಗೆ ಹೈಸ್ಕೂಲ್ ಡೇಸಲ್ಲಿ. ಒಂದಿನ ಬೆಳಿಗ್ಗೆ 88-89 6 ಗಂಟೆ ಸುಮಾರಿಗೆ ಆತ ನನ್ನ ಹುಡ್ಕೊಂಡು ಬಂದಿದ್ದಾನೆ. 3 ವರ್ಷಗಳ ರೆಗ್ಯುಲರ್ ಸಂಪರ್ಕ ಆಯ್ತು ಆತ, ಹುಡ್ಕೊಂಡು ಬಂದ. ನಮ್ಮ ತಂದೆ ನೋಡಿ, ಏನ್ ಹಾಕಿದ್ದೇನೆ ನೀವು, ಒಂದು ಸಮಸ್ಯೆ ಮಾಡ್ಕೊಡಿದ್ದೀನಿ, ನೀನೇ ಲಾಟ್ರಿ ಈ ವಯಸ್ಸಿಗೆ ಹೀಗೆ ಅಂತ ನಾನು ತಂದೆ. ಇಲ್ಲ ಅಣ್ಣ, ಹಾಗಲ್ಲ, ಏನಕ್ಕೆ ಬಂದಿದೆ ಅನ್ನೋದು ಗೊತ್ತಿಲ್ಲ, ಮಾತಾಡ್ಸ್ಬಿಟ್ಟು ಬರ್ತೀನಿರಿ ಅಂತ. ನಮ್ಮ ತಂದೆ ತುಂಬ ಕೋಪ. ಸರಿ, ಹೋದೆ. ಹೋದ್ರೆ ಅವ್ನು ಹೇಳ್ದ, ಇಲ್ಲ ಗುರು, ನೀನು ಮಾಡಿರೋ ಟಿಕೆಟಲ್ಲಿ 5 ಲಕ್ಷ ರೂಪಾಯಿ ಬಂದಿದೆ, ಯಾರು ಕೊಟ್ಟಿದೆ ಆ ಟಿಕೆಟ್ನ ಹೇಳು, ನಿಮಗೆ ಕಮಿಷನ್ 50,000 ಬಂದಿದೆ, ಆ ಡಿ ಸಿ ಎಲ್ಲಿದೆ, ಅದಕ್ಕೆ ಅದಕ್ಕೊಂದು ಚಲನ್ ಕೊಟ್ಟಿರ್ತಾರೆ, ನಮಗೆ ನಂಬರ್ಗಳು ಮಾಡಿದ್ರು. ಸೊ ಆ ಹಣ ನಮಗೆ ಬರುವಂಥದ್ದು. ಬಹುಶಃ ತುಂಬ ರೋಮಾಂಚನಗೊಂಡು ಭಾವುಕನಾದಂಥ ಕ್ಷಣ ನನಗದು. ಒಂದು ಬಡತನಕ್ಕೆ 88-89 50,000 ರೂಪೀಸ್ ಬಿಗ್ ಅಮೌಂಟ್, ತುಂಬ ದೊಡ್ಡ ಮಟ್ಟದ ಹಣ ಅದು ನಮಗೆ. ಅವನ ಒಳಗಡೆ ಕರ್ಕೊಂಡು ಹೋಗಿ ನಮ್ಮ ತಂದೆ ಪರಿಚಯ ಮಾಡಿಸಿ, ಹೀಗೆ ನಿಮ್ಗೆ ಗೊತ್ತಿಲ್ಲ ನಾನು ಈ ಥರ ಲಾಟ್ರಿನ ಕದ್ದು ಮುಚ್ಚಿ ಮಾಡ್ತಾ ಇದ್ದೆ, ಸೊ ಇವತ್ತು 5 ಲಕ್ಷ ರೂಪಾಯಿ ಯಾರು ಬಂದಿದೆ ನಾ ಮಾಡಿರೋದ್ರಲ್ಲಿ, ನಮಗೆ 50,000 ರೂಪಾಯಿ ಬಂದಿದೆ ಅಂತ ಹೇಳಿ ನಮ್ಮ ತಂದೆ ಕಣ್ಣಲ್ಲಿ ನೀರು. ಅದು ತುಂಬ ರೋಮಾಂಚನಕಾರಿ ಕ್ಷಣಗಳದು. ಆನಂತರ ಆ ಹಣದಲ್ಲಿ ನನ್ನ ತಂಗಿಯ ಮದುವೆಯನ್ನು ಮಾಡಿದ್ರು. ಒಳ್ಳೆಯ ಚಿತ್ರಗಳನ್ನು ಗುರುತಿಸಿ ಪದೇ ಪದೇ ನೋಡಿ ನೋಟ್ಸ್ ಮಾಡ್ಕೊಳ್ಳುವಂಥ ಹವ್ಯಾಸ ನನಗೆ ಅವಾಗ ಶುರು ಆಗಿದೆ ಹೈಸ್ಕೂಲ್ ಮತ್ತು ಕಾಲೇಜ್ ಡೇಸಲ್ಲಿ. ಆ ಟೈಮಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಇದ್ದರು, ಅವರು ಥಿಯೇಟ್ರಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂದು ಆಗ ದೇಸಾಯಿ ಅವರ ಉತ್ಕರ್ಷ ಬಂದಿತ್ತು ಥಿಯೇಟ್ರಿಗೆ. ನಮಗೆ ದೇಸಾಯಿ ಅವರು ಕಂಡ್ರೆ ಕಾರಣ ತರ್ಕ ತುಂಬ ಇಷ್ಟಪಟ್ಟಿದ್ದೆ. ದೇಸಾಯಿ ಉತ್ಕರ್ಷ ನೋಡೋರು, ಉತ್ಕರ್ಷ ಎ ಸರ್ಟಿಫಿಕೇಟ್ ಫಿಲಮ್. ಆ ಟಿಕೆಟ್ ಹರಿಯೋ ವ್ಯಕ್ತಿ ನಮ್ಮ ಪಕ್ಕದ ಮನೆ ಬಂದು ನಮ್ಮ ತಾಯಿ ಹತ್ರ ಹೇಳ್ಬಿಟ್ಟಿದ್ದಾರೆ, ಈ ಥರ ಪೋಲಿ ಫಿಲಮ್ ಬಂದಿದ್ದ ನಿಮ್ಮ ಹುಡುಗ ಅಂತ. ಅವಾಗ ನನಗೆ ಆ ಚಿತ್ರದ ವ್ಯಾಪ್ತಿ ಗೊತ್ತಿಲ್ಲ. ಉತ್ಕರ್ಷ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ನಮ್ಮ ಪ್ರಕಾರ, ದೇಸಾಯಿ ಅವರ ಚಿತ್ರ. ನಾನು ಮನೆಗೆ ಬರೋಷ್ಟೊತ್ತಿಗೆ ಕಾಯ್ತಾ ಇದ್ದೆ, ನಮ್ಮ ತಂದೆ ತಾಯಿ ಎಲ್ಲ ಕಾಯ್ತಾ ನಿಂತು ಪೋಲಿ ಫಿಲಮ್ ಹೋಗಿದೆ ಅಂತ. ಅವತ್ತು ರಾಜಮರ್ಯಾದೆ ನನಗೆ, ಹೊಡೆದು ಬೇಡದು ಎಲ್ಲ ಇದು ಕಣ್ಣಲ್ಲಿ ಇರೋ. ಅವನು ಹೇಳಿದೆ, ಇಲ್ಲ ನಾನು ಒಂದಿನ ದೇಸಾಯಿ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ. ಇನ್ನೂ ಜ್ವರ ಬಿತ್ತು, ಇಟ್ಟು ಊಟ ಇಲ್ಲ ಅವತ್ತು. ಹೀಗೆ ಅದೇ ಟೈಮಲ್ಲಿ ಸೀತಾರಾಮ್ ಅವರ ಸ್ಫೋಟ ಅಂತ ಬರ್ತಾ ಇತ್ತು, ಒಂದು ಅದ್ಭುತವಾದ ಸೀರಿಯಲ್ ಅದು. ತುಂಬ ಒಳ್ಳೊಳ್ಳೆ ಸಂಭಾಷಣೆಗಳು, ನನಗೆ ತುಂಬ ಖುಷಿ ಕೊಡ್ತಾ ಇದ್ದಂತಹ ಸೀರಿಯಲ್ ಅದು. ಬೇರೆ ಸೀರಿಯಲ್ಗಳ ತುಂಬ ಮನಾಟನಿ, ಒಂದೇ ಥರ ಇರ್ತಿತ್ತು. ಬಟ್ ಇದು ಕೂರಿಸ್ಕೊತಾ ಇತ್ತು, ಮಜಾ ಕೊಡೋದು. ಅದು ನೋಡ್ತಾ ನೋಡ್ತಾ ತನ್ಮಯವಾಗಿ ನಮ್ಮ ಅಮ್ಮನ ಅಂದೆ, ನಾನು ಇವ್ರ ಜೊತೆ ಕೆಲಸ ಮಾಡ್ತೀನಿ ಮುಂದೆ ಒಂದಿನ ಸೀತಾರಾಮ್ ಅವ್ರ ಜೊತೆ ಅಂತ. ಅವತ್ತು ಬಿತ್ತು ಇಟ್ಟು. ಸೊ ಮತ್ತು ನನ್ನ ಕೆರಿಯರಲ್ಲಿ ನಾನು ವರ್ಕ್ ಮಾಡಿದ್ದು ಇಬ್ಬರೇ ಗುರುಗಳ ಹತ್ರ, ಒಬ್ಬರು ಸೀತಾರಾಮ್ ಮತ್ತು ದೇಸಾಯಿ. ಈ ಲಾಟ್ರಿ ಟಿಕೆಟ್ನ ಪರ್ಚೇಸ್ ಮಾಡೋಕ್ಕೆ ನಾನು ಬೆಂಗಳೂರು ಬರ್ತಾ ಇದ್ದೆ. ಬೆಳಗ್ಗೆ ಬಂದರೆ 1 ಅವರ್ ಕೆಲಸ, ಹೋಗೋದು ಪರ್ಚೇಸ್ ಮಾಡಿ ವಾಪಸ್ ಹೋಗಬೇಕು. ನಮ್ಮ ಹತ್ರ ಬಸ್ ಚಾರ್ಜ್ ಮಾತ್ರ ಕಾಸು ಇಟ್ಕೊಂಡು ಬರ್ತಾ ಇದ್ದೆ, ಜಾಸ್ತಿ ಖರ್ಚು ಮಾಡೋ ಹಂಗಿಲ್ಲ, ಖರ್ಚು ಮಾಡಿಬಿಟ್ಟು ಹೋಯ್ತು ದುಡ್ಡು. ಏನು ಮಾಡೋದು, ಸಪ್ನಾ ಬುಕ್ ಸ್ಟಾಲಲ್ಲಿ ಎಂಡಗುರಿ ವೀರೇಂದ್ರನಾಥ್ ಅಂತರ್ಮುಖ ಅಂತ ಒಂದು ಪುಸ್ತಕ ರಿಲೀಸ್ ಆಗಿತ್ತು. 60 ರೂಪಾಯಿ ಆಗುತ್ತದೆ, 60 ರೂಪಾಯಿ ಕೊಟ್ಟು ಪುಸ್ತಕ ಕೊಂಡ್ಕೊಂಡ್ಬಿಟ್ರೆ
ಆ ಎರಡು ಮೂರು ದಿನ ಸಂಪಾದನೆ ಆದ ನನಗೆ. ಬಟ್ ಅದು ಓದಬೇಕು, ಓದದೇ ಇದ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ. ನಮ್ಮ ಕನಕಪುರ ಲೈಬ್ರರಿ ಬರೋಕ್ಕೆ ವರ್ಷ ತಗೊಳ್ಳುತ್ತದೆ. ಸರಿ ನೋಡೋಣ ಅಂಥೇಳಿ ಸಪ್ನ ಬುಕ್ ಸ್ಟಾಲ್ ಎದುರು ಹೋಗಿ ಆ ಪುಸ್ತಕ ತಗೊಂಡು ಬೆಳಿಗ್ಗೆ 9:00 ಓಪನ್ ಆಯಿತು. ತಗೊಂಡು ಸಂಜೆ 4 ಮುಗಿಸ್ಬಿಟ್ಟೆ ಅದನ್ನು ಓದಿ ಓದಿ ಮುಗಿಸಿ ಅಲ್ಲೇ ಇಟ್ಟು ವಾಪಸ್ ಊರಿಗೆ ಬಂದೆ. ಇವತ್ತು ಅದೇ ಸಪ್ನ ಬುಕ್ ಸ್ಟಾಲಲ್ಲಿ ನಾನು ಬರೆದಿರುವಂತಹ ಡೈರೆಕ್ಟರ್ ಸ್ಪೆಷಲ್ ಸಿನಿಮಾ ಮಾಡಲಾಗದ ಕಥೆಗಳು 10 ಸೊ ನನಗೆ ತುಂಬ ಇದು. ನಾನು ಆ ಕ್ಷಣವನ್ನು ನೆನೆಸ್ಕೊಂಡು ಮತ್ತು ಈ ಕ್ಷಣವನ್ನು ನೆನೆಸ್ಕೊಂಡಾಗ ನನಗೆ ಅನಿಸುತ್ತೆ ಗುರಿಗಳು ಮತ್ತು ಇದು ನಮಗೆ ಎಷ್ಟು ಪ್ರಭಾವಿತವನ್ನಾಗಿಸುತ್ತೆ ಮತ್ತು ಮುಂದೆ ಕರ್ಕೊಂಡು ಹೋಗುತ್ತೆ ಅಂತ ಒಂದು ಗುರಿ ಇಟ್ಕೊಂಡಾಗ ಒಂದು ಅಮೇರಿಕನ್ ರೆಮಿಡೀಸ್ ಅಂತ ಹೇಳಿ ಒಂದು ಅದ್ಭುತವಾದ ಕಂಪನಿ ಇದೆ. ಆ ಕಂಪನಿ ತುಂಬ ಕಷ್ಟ ಅದು ಇಂಟರ್ವ್ಯೂ ಪಾಸ್ ಮಾಡೋದು. ಅವರು 8 ಸ್ಟೇಜಸ್ಸಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ತುಂಬ ಸ್ಟ್ರಾಟಜಿಕ್ ಕಂಪನಿ ಅದು. ಆ ಕಂಪನಿ ಇಂಟರ್ವ್ಯೂ ಹೋದಾಗ 30-31 ಜನ ಇದ್ರು ಚಾಲುಕ್ಯ ಹೋಟ್ಲಲ್ಲಿ ಇಂಟರ್ವ್ಯೂ. ನನಗೇನು ಇವತ್ತು ಈ ಕೆಲಸವನ್ನ ಹೆಚ್ಚಿದ್ರೆ 2-3 ದಿನದಲ್ಲಿ ಇಂಟ್ರೆಸ್ಟ್ ಕ್ಯಾಶ್ ಅಂತ ಕೊಡ್ತಾರೆ, ಮುಂಗಡ ಹಣ ಅಂತ ಕೊಡ್ತಾರೆ, 2,000 ಕೊಡ್ತಾರೆ. ಆ 2,000 ಕೊಟ್ಟರೆ ಎಲ್ಲರೂ ಉಳ್ಕೋಬೇಕು ಫಸ್ಟ್ ಬಂದು ಹೇಳಿ, ಇಲ್ಲದ್ರೆ ನಾನು ಮತ್ತೆ ವಾಪಸ್ ಹೋಗಬೇಕಾಗುತ್ತೆ ಊರಿಗೆ ಇಲ್ಲಿ ಉಳ್ಕೊಳಕ್ಕಿದೆ ಅಂತೇಳಿ. ಆಮೇಲೆ ನನ್ನ ಸಂಬಂಧಿಕರು ಚಿಕ್ಕಮ್ಮ ಚಿಕ್ಕಪ್ಪರ ಸಹಾಯ ತಗೊಂಡು ಎಲ್ಲ ಉಳ್ಕೊಂಡು ಆ ಇಂಟರ್ವ್ಯೂನ ಒಂದು ಡೇ ಎಂಟೈರ್ ಡೇ ಬೆಳಗ್ಗೆಯಿಂದ ಸಂಜೆಯವರೆಗೂ ಅದು ನಿಮಗೆ ಪುಟಗಟ್ಟಲೆ ಬ್ಯಾಕ್ ಮಾಡಬೇಕು ಮಾಡಿ ಒಪ್ಪಿಸಿದ್ರೇನೆ ಇದು 31 ಜನ ಕಾಂಪಿಟೇಟರ್ಸು ನನ್ನೊಬ್ಬ ಸರಿ. ಅಂತಿಮ ವರ್ಷದಲ್ಲಿ ನನ್ನೊಬ್ಬನೇ ಸೆಲೆಕ್ಟ್ ಆಗಿದ್ದು ಆ ಬ್ಯಾಚಲ್ಲಿ. ಆನಂತರ ನನ್ನನ್ನು ಟ್ರೈನಿಂಗ್ ಅಂತ ಮದ್ರಾಸ್ ಕಳಿಸಿದ್ರು. ಮದ್ರಾಸಲ್ಲಿ ಫಸ್ಟ್ ಟೈಮ್ ಮದ್ರಾಸ್ ಹೋಗಿರುವಂಥದ್ದು. ಅಲ್ಲಿ 3 ಟ್ರೈನಿಂಗ್ ಕೊಟ್ಟರು. ಒಬ್ಬ ರಾ ವ್ಯಕ್ತಿ, ಅವನಲ್ಲಿ ಐಡಿಯಾ ಇದೆ, ಕ್ರಿಯಾಶೀಲ ಇದ್ದಾನೆ, ಗುರಿ ಇದೆ, ಸಾಧನೆ ಮಾಡಬೇಕು ಛಲ ಇದೆ, ಎಲ್ಲವೂ ಇದೆ. ಆದರೆ ಅದನ್ನು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಆ ಅಮೇರಿಕನ್ ರೆಮಿಡೀಸ್ ಸಂಸ್ಥೆ ಒಂದು ಅದ್ಭುತವಾದ ಟ್ರೈನಿಂಗ್ನ ಕೊಡ್ತಾರೆ 3 ಕಾಲ. ನಾನು ಹೊರಗಡೆ ಬಂದಾಗ ಬೇರೆ ಗ್ರೂಪ್ ಸಾಧ್ಯ ಆಗಿದೆ. 6 ನನ್ನ ಸೇಲ್ಸ್ನ 1,60,000 ರೂಪಾಯಿ ಇರ್ತದೆ 6. ತುಂಬ ದೊಡ್ಡ ಮಟ್ಟದ ಶ್ರಮ ಮತ್ತು ಪ್ರತಿದಿನ ದೈಹಿಕವಾಗಿ ಸಿಂಹ ನೋಡ್ಕೊಂಡು ಕೆಲಸ ಮಾಡೋದು, ಟಾರ್ಗೆಟ್ನ ಮೇಲೆ ಕೆತ್ತಬೇಕು ಅಂತ ಹೇಳಿ ಆರ್ಡರ್ನ ಹಿಡಿಯೋಕೆ ಓಡಾಡೋದು ಎಲ್ಲ ಮಾಡಿದ ನಂತರ ರಾತ್ರಿ ತಪ್ಪದೇ ಒಂದು ಸಿನಿಮಾ ನೋಡಲೇಬೇಕು, ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಲೇಬೇಕು. ಅದಕ್ಕೆ ತಮಿಳಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇತ್ತು. ಅವಾಗ ಬಾಲಚಂದ್ರ ಚಿತ್ರಗಳು ರಿಲೀಸ್ ಆಗ್ತಾ ಇತ್ತು, ಭಾಗ್ಯರಾಜ್ ಫಿಲ್ಮ್ಗಳು ಆಗ್ತಾ ಇತ್ತು. ನಾನೆಲ್ಲ ಬರೆದಿಟ್ಕೊಂಡಿದ್ದೀನಿ. ನನ್ನ ಎಷ್ಟು ಚಿತ್ರಗಳು ನೋಡಿದ್ರೆ ಅಷ್ಟು ಚಿತ್ರಗಳು ನೋಟ್ಸ್ ಮಾಡಿದ್ರಿ. 372 ದಿನದಲ್ಲಿ ಮೊದಲ ಸತಿ ನಾನು ಕೊಯಮತ್ತೂರು ಹೋದಾಗ ನೋಡಿದ್ರೆ 198 ಫಿಲಮ್. ಅಂದರೆ ಆನ್ ಆನ್ ಆವರೇಜ್ ಎವ್ರಿ ಡೇ ಶುಡ್ ಬಿ ದೇರ್ ಇನ್ ದ ಥಿಯೇಟರ್. ಅವಕಾಶ ಇಲ್ಲದೆ ಮಾತ್ರ ಆಗ್ತಿರ್ಲಿಲ್ಲ ಸಿನಿಮಾ ನೋಡೋದು. ಮತ್ತು ಹಾಗೆ ನೋಡಿದಂತಹ ಚಿತ್ರಗಳಿಂದ ಸಿನಿಮಾ ಹಿಂದೆ ಇರುವಂತಹ ಗ್ರಾಮರ್ ನನಗೆ ಪರಿಚಯ ಆಗ್ತಾ ಹೋಯಿತು. ಯಾಕೆ ನನ್ನ ಉದ್ದೇಶ ಸಿನಿಮಾ ಮಾಡಲೇಬೇಕು, ಟೆಲಿಕಾಸ್ಟ್. ಏನಕ್ಕಿದು ಅಂತಂದರೆ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬರಬೇಕು ಇಂಡಸ್ಟ್ರಿಗೆ. ಕೆಟ್ಟದಾಗಿ ಇಂಡಸ್ಟ್ರಿನ ನಾವು ಅಟೆಂಡ್ ಮಾಡೋದಾಗಲ್ಲ ಅನ್ನೋ ಒಂದು ಕ್ಲಿಯರ್ ಚಿಂತನೆ ಇಲ್ಲ. ಅದಾದ ನಂತರ ಅವ್ರಿಗೂ ನನಗೆ ಇನ್ಸೆಂಟಿವ್ ಕೊಡಲಿಕ್ಕೆ ಸ್ವಲ್ಪ ಸಮಸ್ಯೆ ಮಾಡಿದ್ರು. ಆಗ ತುಂಬ ನೊಂದ್ಕೊಂಡೆ, ನನ್ನನ್ನು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟು ಟಾರ್ಗೆಟ್ನ ಎತ್ತಿದ್ದೀನಿ, ಬಟ್ ನಾನು ಇನ್ಸೆಂಟಿವ್ ಕೊಡ್ತಾ ಇಲ್ಲ. ನೀವು ನನ್ನ ಹತ್ರ ಒಂದು ಮೋಟರ್ ಸೈಕಲ್ ತಗೋಬೇಕು, ನಾನು ನನ್ನ ಹತ್ರ ಗಾಡಿ ಇಲ್ಲ, ನನ್ನನ್ನು ಶೋಷಿಸ್ತಿದ್ದೀರಿ ನೀವು, ಹಾಗಾಗಿ ನಾನು ನಿಮ್ಮ ಮುಂದೆ ನಾನು ಕೆಲಸ ಮಾಡಲ್ಲ ಅಂತ ಹೇಳಿ ಬ್ಯಾಗ್ ಬಿಸಾಕಿ ಬಂದ್ಬಿಡೆ. ಇಲ್ಲ ನಾನು ನನಗೆ ನಾನು ಏನು ಸೇರಬೇಕು ಹಣ ಕೆಲಸ ಮಾಡಿದ್ರೆ ಕಳಿಸಿ, ಇಲ್ಲದ್ರೆ ನನಗೆ ತುಂಬ ನೋವು ಕೊಟ್ಟಿದ್ದೀರಿ ನೀವು, ಕೊಟ್ಟರೆ ಆಯಿತು ಕೊಡೋದ್ರೆ ಆಯಿತು ಹೋಗಿ ಅಂತೇಳಿ ಐ ಹ್ಯಾಡ್ ಟು ಕ್ವಿಟ್ ಬಿಟ್ಟು ಮತ್ತೆ ಬೆಂಗಳೂರು ವಾಪಸ್. ಬಂದ ನಂತರ ಹಿಂದೂಸ್ತಾನ್ ಲಿವರ್ ಸಂಸ್ಥೆ ರಿಸರ್ಚಲ್ಲಿ ಕೆಲಸ ಸಿಕ್ತು ನನಗೆ. ರಿಸರ್ಚ್ ನನಗೆ ಇಷ್ಟವಾದಂತಹ ಇದು ಓದೋಕ್ಕೆ ಇದು ಮಾಡಲಿಕ್ಕೆ ಆ ಸುತ್ತಾಟದ ಕೆಲಸದ ನಂತರ ಹಿಂದೂಸ್ತಾನ್ ಲಿವರ್ ಸೇರಿದೆ. ಹಿಂದೂಸ್ತಾನ್ ಲಿವರ್ಲಿ ಇಂಟರ್ವ್ಯೂಲೇ ನಾನು ನನ್ನನ್ನು ಅವತ್ತು ಇಂಟರ್ವ್ಯೂಲಿ ಹಿಂದೂಸ್ತಾನ್ ಲಿವರ್ ಅಂದರೆ ತುಂಬ ಜನ ತುಂಬ ಅಲ್ಲೂ ಕಾಂಪಿಟೇಷನ್ ಇರುತ್ತೆ. ನನಗೆ ಈ ಒಂದು ಕಾಲೇಜ್ ಡೇಸ್ ಆದ ನಂತರ ಹಿಂದೂಸ್ತಾನ್ ಲಿವರ್ ಇಂಟರ್ವ್ಯೂ ಅಟೆಂಡ್ ಮಾಡೋಷ್ಟೊತ್ತಿಗೆ ಒಂದು 3-4 ವರ್ಷ ಗ್ಯಾಪ್ ಆಗಿತ್ತು. ಈ 3-4 ವರ್ಷದಲ್ಲಿ ನಾನು ಓದ್ಕೊಂಡು ಕೆಮಿಸ್ಟ್ರಿ ಮರ್ತೋಗಿತ್ತು. ಈ ರಿಸರ್ಚಲ್ಲಿ ಕೆಮಿಸ್ಟ್ರಿ ಪ್ರಶ್ನೆಗಳಿತ್ತು. 25 ನನಗೆ 6-7 ಬಂದಿತ್ತು. ಹೊರಗಡೆ ಕರೆದ್ರು, ಅಲ್ಲ ಹೊರಗಡೆ ಎಲ್ಲ ಕೂತಿರುವಂಥವ್ರು 25, 24, 23 ತೊಗೊಂಡಿರ್ತಾರೆ, ನಿಮ್ಗೆ ಯಾಕೆ ಕೆಲಸ ಕೊಡ್ಬೇಕು ನಾವು ಅನ್ನೋ ಪ್ರಶ್ನೆ. ಇಲ್ಲ ಸರ್, ನಮ್ಮದು ಒಂದು ಶಕ್ತಿ ಇದೆ ಅಂತ ನಾನು ಹೊರಗಡೆ ಕೂತ್ಕೊಂಡು ಸುಡುಕು ಮಾಡಿದ್ದೆ, ಸುಡುಕು ಫಿಲ್ ಮಾಡಿದ್ದೆ, ಸುಡುಕು ಅಲ್ಲ ಅವತ್ತು ಪದಬಂಧ ಫಿಲ್ ಮಾಡಿದ್ದೆ ಇದೆ, ಅದನ್ನು ತೋರಿಸಿದೆ. ಬಹುಶಃ 30 ಜನ ಏನಿದ್ದಾರೆ ಹೊರಗಡೆ, ಅಷ್ಟು ದಿನದಲ್ಲಿ ಪದಬಂಧ ತುಂಬಿರೋ ನಾನು ಮಾತ್ರ. ನನಗೆ ಟೈಮನ್ನು ಹೇಗೆ ಬಳಸ್ಕೋಬೇಕು ಗೊತ್ತು. ಅವರು ಯಾವತ್ತೋ ಓದಿರೋ ಒಂದು ಮಾಹಿತಿನ ಕೊಟ್ಟು 23-24 ತೊಗೊಂಡಿದ್ದಾರೆ. ನನಗೆ ನೀವು ಕೊಟ್ಟಿರೋ ಪ್ರಶ್ನೆ ಪತ್ರಿಕೆಗೆ ಇಂಟರ್ನೆಟ್ ಆನ್ ಮಾಡಿದ್ರೆ ನಾನು 10 ಮಾಹಿತಿ ಕೊಡ್ತೀನಿ ನಿಮಗೆ. ನಾನು ತಲೆಯನ್ನು ತುಂಬಬೇಕಾದ ಅವಶ್ಯಕತೆ ಇಲ್ಲ. ಯಾವ ಮಾಹಿತಿ ಎಲ್ಲಿ ಸಿಗುತ್ತೆ ಅನ್ನೋ ಜ್ಞಾನ ನನಗಿದೆ. ಹಾಗಾಗಿ ನಾ ಆಮ್ ಎಲಿಜಿಬಲ್ ಹಿಯರ್. ನೀವು ಕೊಡ್ತಿರೋ ಎಲ್ಲ ನಿಮ್ಮ ಇಷ್ಟ. ನಾನು ತೋರಿ ಕಳ್ಕೊಳ್ಳೋ, ನಾನು ಇನ್ನೊಂದು ಸಂಸ್ಥೆ ಟ್ರೈ ಮಾಡ್ತೀನಿ, ನಾನು ಅಲ್ಲಿ ಪಡಿತೀನಿ. ರಿಸರ್ಚಲ್ಲಿ ನನಗೆ ಕ್ರಿಯೇಟಿವಿಟಿ ಇದೆ, ರಿಸರ್ಚಲ್ಲಿ ತೊಡಕೊಳ್ಬಲ್ಲೆ. ನೀವು ಏನೇ ಕೆಲಸವನ್ನು ಕೊಟ್ಟರು ತುಂಬ ನೀಟಾಗಿ ನಾನು ಮಾಡಿ ಕೊಡಬಲ್ಲೆ, ಕಮ್ಮಿ ಟೈಮಲ್ಲಿ ಮಾಡಿಕೊಡಬಲ್ಲೆ, ನೋಡಿ ನಿಮ್ಮ ಇದು ಅಂತ ಹೇಳಿ
ತುಂಬಾ ಮಾತಾಡ್ತೀರಿ ನೀವು ಅಂತ. ಅಲ್ಲ, ಮಾತುಗಾರಿಕೆ ಏನು ಉಪಯೋಗ ಇಲ್ಲ ಸರ್. ಒಬ್ಬ ರಾಜಕಾರಣಿಯ ಮಾತೇ ಓಟಾಗತ್ತೆ, ಒಬ್ಬ ಸ್ವಾಮಿಯ ಮಾತುಗಳೇ ನಂಬಿಕೆ ಆಗುತ್ತೆ. ಹೀಗೆ ಮಾತಿನ ಬಗ್ಗೆ ಒಂದಷ್ಟು ಇದೆಲ್ಲ ಅವ್ರಿಗೇನು ಇಂಟ್ರೆಸ್ಟಿಂಗ್ ಅನಿಸ್ತು. ಸುಮಾರು ಮೂರ್ನಾಲ್ಕು ಎಲ್ಲರಿಗೂ ಅರ್ಧ ಗಂಟೆ ಮಾತಾಡ್ಸ್ಕೊಳ್ತೀವಿ, ನಾನು ಮೂರ್ನಾಲ್ಕು ಅವ್ರು ಮಾತಾಡ್ಸಿದ್ರು. ಮಧ್ಯದಲ್ಲಿ ನಿನ್ನ ಹಾಬೀಸ್ ಏನು ಅಂತೇಳಿ, ನನ್ನ ಹಾಬೀಸ್ ಕಥೆಗಳು ಬರಿತೀನಿ ಸರ್, ನಾನು ಮುಂದೆ ಸಿನಿಮಾ ಮಾಡಬೇಕು ಅಂತಿದೆ. ಮತ್ತು ನೀವು ಕೆಲಸ ಕೊಟ್ಟರೆ ನಾನು 5 ವರ್ಷ ನಾನು ಕೆಲಸ ಮಾಡಲ್ಲ, 5 ವರ್ಷ ಕೆಲಸ ಮಾಡೋದು, ಒಂದು ಸ್ವಲ್ಪ ಹಣ ಇಟ್ಕೊಂಡು ಇಂಡಸ್ಟ್ರಿ ಹೋಗಬೇಕು ಅಂತ ಹೇಳಿ ಹಿಂದೂಸ್ತಾನದ ದೊಡ್ಡ ಸಂಸ್ಥೆ ತುಂಬ ಸಂಬಳ ಕೊಡ್ತಾರೆ ಅನ್ನೋ ಕಾರಣ ಬಂದಿರೋದು. ನಾನು ನಿಮ್ಮ ಕೆಲಸ ನಿಮ್ಮ ಹಣಕ್ಕೆ ನ್ಯಾಯ ಒದಗಿಸ್ತೀನಿ, ನಾನು ಮೋಸ ಅಂತೂ ಮಾಡಲ್ಲ, ನನ್ನ ಕೆಲಸ ಎಷ್ಟಾದ್ರೂ ಯಾವ ಬೇಕಾದ್ರೂ ಕಳಿಸ್ಕೊಡ್ಬೋದು. ಹೀಗೆ ಹೇಳಿ ನಾನು 5 ವರ್ಷಗಳಲ್ಲಿ 3 ಪ್ರಮೋಷನ್ ಸಿಕ್ತು ನನಗೆ. ತುಂಬ ಪ್ರೇಮಿಸಿದಂತಹ ನನ್ನ ಮೊದಲ ಗುರುಗಳಾದ ಸೀತಾರಾಮ್ ಅವರ ಹತ್ರ ಹೋಗಿ ಹೇಳಿದೆ, ಸರ್ ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತೀನಿ, ನಾನು ಸಂಭಾಷಣೆ ಬರೀತೀನಿ, ನೋಡಿ ನನ್ನ ಇಷ್ಟ ಆಗಲಾದ್ರೂ ಕಳಿಸಿ, ನಿಮ್ಗೆ ನನ್ನಿಂದ ಲಾಸ್ ಅದನ್ನು ಕಟ್ಕೊಡ್ತೀನಿ ಅದನ್ನು. ಹೀಗೆ ಮಾತಾಡಿ ನಾನು ಅವರಲ್ಲಿ ಅವರು ನನ್ನ ಬರವಣಿಗೆಯನ್ನು ನೋಡಿ ಕೆಲಸ ಕೊಟ್ಟರು. ನಾನು 1.5 ವರ್ಷಗಳ ಕಾಲ ಸೀತಾರಾಮ್ ಅವರಲ್ಲಿ ಕೆಲಸ, ಸಂಭಾಷಣೆ ಮನ್ವಂತರ ತುಂಬ ಪಾಪ್ಯುಲರ್ ಆದಂತಹ ಎಪಿಸೋಡ್ ಅದು, ಸೀರಿಯಲ್ಲು, ಅದರಲ್ಲಿ ಸೀತಾರಾಮ್ ಅವ್ರ ಜೊತೆ ಕೆಲಸ ಮಾಡಿದೆ. ಮಾಡಿ ನನಗೆ ಈ ಸೀರಿಯಲ್ಲು ಎಲ್ಲ ಮೊನಾಟನಿ ಅನ್ಸಕ್ಕೆ ಶುರುವಾಯಿತು. ಸಾಕು, ಈ ಮಾಡಿದ್ದೇ ಮಾಡಬೇಕು, ಬರೆದಿದ್ದೇ ಬರೀತಾ ಇರಬೇಕು, ಎಷ್ಟು ದಿನಗಳ ಕಾಲ ಇದನ್ನು ಬರೆಯುವಂಥದ್ದು, ಸ್ವಲ್ಪ ಹೊರಗಡೆ ಬರೋಣ, ಬೇಗ ನಾನು ಸಿನಿಮಾ ಮಾಡಬೇಕು, ದುಡ್ಡು ಖಾಲಿ ಆಗತ್ತಕ್ಕಿಂತ ಮುಂಚೆ ಅಂತ ಹೇಳಿ ಇದು ಇನ್ನೊಂದು ಗುರಿ ಬಾಕಿ ಇತ್ತು. ನಾನು ದೇಸಾಯಿ ಅವ್ರ ಹತ್ರ ಹೋಗಬೇಕು ಅಂತ ಹೇಳಿ, ನನ್ನ ಸ್ನೇಹಿತರು ಅರುಣ್ ಸಾಗರ್, ಆರ್ಟ್ ಡೈರೆಕ್ಟರ್ ಅರುಣ್ ಸಾಗರ್ ನನ್ನ ಮನೆಹತ್ರದಲ್ಲಿ ಅಭಿನಯಿಸ್ತಿದ್ರು, ಮತ್ತು ನನ್ನ ಸ್ನೇಹಿತರು ಕೂಡ. ಆತ ನನಗೆ ದೇಸಾಯಿ ಅವರಿಗೆ ಪರಿಚಯ ಮಾಡಿಸಿದ್ರು, ಈತ ಗುರುಪ್ರಸಾದ್ ಅಂತ ಒಬ್ಬಿದ್ದಾನೆ, ಬರವಣಿಗೆ ಇದೆ ಅವನ ಕೈಲಿ, ಅವನಿಗೆ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇದೆ ಅಂತೇಳಿ. ದೇಸಾಯಿ ಇವರು ಆ ಟೈಮಲ್ಲಿ ಮರ್ಮ ಅಂತ ಒಂದು ಸಿನಿಮಾ ಪ್ಲಾನ್ ಮಾಡಿದರು, ಅದಕ್ಕೊಂದು ಸಹನಿರ್ದೇಶಕನ ಹುಡುಕ್ತಾ ಇದ್ರು. ನಾನು ಸಹನಿರ್ದೇಶಕನಾಗಿ ಅವ್ರ ಜೊತೆ ಹೋಗಬೇಕು, ನಾನು ತುಂಬ ಪ್ರೇಮಿಸಿದಂಥ ನಿರ್ದೇಶಕ ದೇಸಾಯಿ ಅವರು, ನನ್ನ ದತ್ತು ಅಪ್ಪನ ಥರ ಅವರು, ಇವತ್ತಿಗೂ ಹಾಗೆ ಇದ್ದೀವಿ. ಅವರ ಹತ್ರ ಹೋಗಬೇಕು, ಹೋಗೋಕೆ ತುಂಬ ಭಯ ನನಗೆ. ಎಷ್ಟೇ ಪ್ರಿಪೇರ್ ಆದರೂ ಕೂಡ ಅವ್ರು ಕೆಲಸ ಕೊಡಲ್ಲ ಅಂದರೆ ಡಿಸಪಾಯಿಂಟ್ ಆಗಿಬಿಡುತ್ತೆ, ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಗೊತ್ತಲ್ಲ, ತುಂಬ ಕೋಪಿಷ್ಟ ಅಂತ ಕೇಳಿದ್ದೆ. ಸೆಟ್ಟಲ್ಲಿ ಕೋಪ ಬಂದರೆ ಅಡ್ಡಾಡ್ಸ್ಕೊಂಡು ಹೊಡಿತಾರೆ ಅಂತ ಕೇಳಿದ್ದೆ, ಅವರು ಆ ಥರ ಇದ್ದ ಕೋಪಿಷ್ಟ ನಾನು ಹೇಗೆ ನಿಭಾಯಿಸೋದು. ಹೀಗೆ ತುಂಬ ಪ್ರಿಪೇರ್ ಆಗಿ ಹೋದೆ, ಹೋಗಿ ಅವ್ರಿಗೆ ಹೇಳಿದೆ, ಸರ್ ನಾನು ನಿಮ್ಮ ದೊಡ್ಡ ಅಭಿಮಾನಿ, ನಾನು ಈ ಥರ ಕೆಲಸ ಮಾಡಿ ಬಂದಿದ್ದೀನಿ, ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ನನ್ನ ಜೀವನದ ಆಸೆ ಅದು, ಇಲ್ಲ ಅಂತ ಮಾತ್ರ ಹೇಳಬೇಡಿ, ನಾನು ಕೆಲವು ವಿಚಾರಗಳನ್ನ ಹೇಳ್ತೀನಿ, ಅದು ನಿಮ್ಗೆ ಇಷ್ಟ ಆಯಿತು ಅಂದರೆ ನಾನು ಕೆಲಸ ಕೊಡಬಹುದು ನೀವು ಅಂತ. ಏನು ಅಂತ ತುಂಬ ಟೈಮ್ ಕೊಟ್ಟು ಮಾತಾಡಿದ್ರು, ಅದ್ಭುತವಾದ ವ್ಯಕ್ತಿ ಆತ ದೇಸಾಯಿ ಅವರು. ಸರ್ ನಾನು ನಿನ್ನ 3 ಕಡೆ ನೋಡಿದ್ದೀನಿ, ನಾನು ಹಿಂದೂಸ್ತಾನಿ ಕೆಲಸ ಮಾಡ್ತಿದ್ದಾಗ ನೀವೊಂದು ಬ್ಯಾಂಕ್ಗೆ ಬಂದಿದ್ರಿ, ಬ್ಯಾಂಕಲ್ಲಿ ನಾನು ನಿಮಗೆ ನಮಸ್ಕಾರ ಹೇಳಿದೆ, ನೀವು ನಮಸ್ಕಾರ ಹೇಳಿದ್ರಿ, ಅವತ್ತು ನಾನು ಮನಸ್ಸಲ್ಲಿ ಅಂದ್ಕೊಂಡೆ ಇಲ್ಲ ನಾನು ಒಂದಿನ ಬಂದು ನಿಮ್ಮ ಹತ್ರ ಕೆಲಸ ಮಾಡ್ತೀನಿ ಅಂತ. ಇನ್ನೊಂದು ಸಲ ನೀವು ಸುಮೋದಲ್ಲಿ ಹೋಗ್ತಾ ಇದ್ರಿ, ನಾನು ಬಸ್ ಸ್ಟಾಪಲ್ಲಿ ನಿಂತಿದ್ದೆ, ಆಗ ನಮಸ್ಕಾರ ಹೇಳಿದೆ, ನೀವು ನಮಸ್ಕಾರ ಹೇಳಿದ್ರೆ, ಅವತ್ತು ಹೇಳಿದೆ ಇನ್ನೇನು ಟ್ರೈನ್ ಹತ್ರ ಬಂತು ಬರ್ತೀನಿ ನಿಮ್ಮ ಹತ್ರ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಸುಮಾರು 12-13 ವರ್ಷಗಳ ಹಿಂದೆನೆ ನಮ್ಮ ತಂದೆ ತಾಯಿಗೆ ದೇಸಾಯಿ ಉತ್ಕರ್ಷ ನೋಡಿ ದೇಸಾಯಿ ಹತ್ರ ಕೆಲಸ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ದೆ. ಇವತ್ತು ಹಾಗಾಗಿ ನಿಮ್ಮ ಮುಂದೆ ಕೂತಿದ್ದೀನಿ, ಇದು ನನ್ನ ಅವತ್ತಿನ ಆಸೆ, ನನ್ನ ಕೈ ಜೋಡಿಸಿ ನನಗೆ ಕೆಲಸ ಕೊಡಿ. ನಾನೇನು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂತಂದರೆ, ನನ್ನ ನಿಯತ್ತಿಲ್ಲ, ಶಿಸ್ತಿಲ್ಲ ಅಂತಂದರೆ ನಿಮ್ಮನ್ನ ಆ ಕ್ಷಣನೇ ಕಳಿಸ್ಬಿಡ್ಬೋದು ನನ್ನ ಆಚೆಗೆ. ನಾನು ಸೀತಾರಾಮ್ ಜೊತೆ ಕೆಲಸ ಮಾಡಿದಂತಹ ಅನುಭವ ಇದೆ, ನನಗೆ ಓಡಾಡೋಕೆ ಮೋಟರ್ ಸೈಕಲ್ ಇದೆ, ಕಮ್ಯುನಿಕೇಷನ್ಗೆ ಮೊಬೈಲ್ ಇದೆ, ಇನ್ನೇನು ಕೊರತೆ ಅನಿಸುತ್ತೆ ಹಾಗೆ ಅಂತ. ಇಲ್ಲ, ತುಂಬ ಸ್ಪಷ್ಟವಾಗಿ ಮಾತಾಡ್ತೀರಿ, ವಿಚಾರ ಇಟ್ಟಿದ್ದೀರಿ, ಕನಸು ಕಟ್ಕೊಂಡಿದ್ದೀರಿ, ನಿಮ್ಮ ಕಣ್ಣಲ್ಲಿ ನಾಳೆ ಒಬ್ಬ ನಿರ್ದೇಶಕ ಕಾಣಿಸ್ತಾ ಇದ್ದಾರೆ ನನಗೆ, ಖಂಡಿತ ನೀವು ಕೆಲಸ ಮಾಡಿ ನನ್ನ ಜೊತೆ ಅಂಥೇಳಿ ಒಳಗಡೆ ಹೋಗಿ 10,000 ರೂಪಾಯಿ ತಂದು ನನ್ನ ಕೈ ಕೊಟ್ಟರು. ಪ್ರಚ ಅವತ್ತು ಒಂದು ಭಾವುಕವಾದ ಕ್ಷಣ. ನಾನು 10,000 ರೂಪಾಯಿ ನಾನು ಏನು ಕೆಲಸ ಕೊಟ್ಟರೆ ಸಾಕು, ಅವ್ರು ಕಾಸು ಕೊಡ್ದಿರೋ ಪರವಾಗಿಲ್ಲ ನನಗೆ, ಕೆಲಸ ಮಾಡೋದು, ನಾನು ಕ್ಲ್ಯಾಂಪ್ ಕೆಲಸ ಮಾಡೋದು, ಕ್ಲ್ಯಾಂಪ್ ಬಾಯ್ ಕೆಲಸ ಮಾಡಬೇಕು ದೇಸಾಯಿ ಫಿಲ್ಮಲ್ಲಿ ಅಂತ. ಯಾಕೆಂದರೆ ಅವರ ತರ್ಕ, ಉತ್ಕರ್ಷ, ನಿಷ್ಕರ್ಷ, ಬೆಳೆದಿಂಗಳ ಬಾಲೆ, ನಮ್ಮೂರ ಮಂದಾರ ಹೂವಿನ ಸಾಕಷ್ಟು ಬಾರಿ ನೋಡ್ಬಿಟ್ಟಿದ್ದೀನಿ. ಅವರು ತಂದುಕೊಟ್ಟರು, ಇದನ್ನು ಅಡ್ವಾನ್ಸ್ ಆಗಿ ಇಟ್ಕೊಳ್ಳಿ, ಇದೊಂದು ಚಿಕ್ಕ ಬಗ್ಗೆ ಚಿತ್ರ, ನಾನು ಮತ್ತೆ ಇನ್ನು ಸ್ವಲ್ಪ ಹಣ ಕೊಡ್ತೀನಿ, ಈ ಚಿತ್ರಕ್ಕೆ ನಾನು ನಿಮಗೆ 30,000 ರೂಪಾಯಿ ಪೇಮೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂಥೇಳಿ. ನಾನು ಗಾಂಧಿನಗರ ಏನೇ ಕಷ್ಟ ಅಂತಾರೆ, ಹಣಗಳು ಕೊಡಲ್ಲ ಅಂತಾರೆ, ಏನು ಇಷ್ಟು ಈಸಿಯಾಗಿ ನಡೆದೋಯ್ತು ಅಂತ. ಆನಂತರ ಅವ್ರ ಜೊತೆ 24 ಗಂಟೆ ಶಿಕ್ಷೆಗೆ ಹೋಗೋದು, ತಿಂಗಳಾಗಿ ರೂಮ್ ಹಾಕೋದು, ಸ್ಕ್ರಿಪ್ಟ್ ತಲೆ ಕೆಡಿಸ್ಕೊಳ್ಳೋದು, ಮರ್ಮ ಕೆಲಸದಲ್ಲಿ ಕತೆ ಮತ್ತು ಸಾನಿಟೈಸೇಷನ್ ಕೆಲಸ ಮಾಡೋದು. ಅವರೇ ಇಲ್ಲ, ಕ್ಲ್ಯಾಪ್ ಮಾಡಬೇಡ, ಕ್ಲ್ಯಾಪ್ ಸಣ್ಣ ಕೆಲಸ ಅದು, ನಿನ್ನ ಬದುಕಿ ಅದು ನೀಟಾಗಿ ಹ್ಯಾಂಡಲ್ ಮಾಡ್ಕೋಬಹುದು. ಸಹನಿ ಉದ್ದೇಶಕನಾಗಿ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತ, ನನಗೊಂದು ದೊಡ್ಡ ಪ್ರಮೋಷನೇ ಅದು. ಸ್ಕ್ರಿಪ್ಟ್ ಮುಗಿಸ್ಕೊಂಡು ವಾಪಸ್ ಬರುವಾಗ ದೇಸಾಯಿ ನನ್ನ ಮಾತು ಹೇಳಿದ್ರು, ನಾನು ನಿಮ್ಗೆ 30,000 ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದೆ ಅಂತ. ನಾನು ಏನೇ ಯಾವ ಗಾಂಧಿನಗರ ಬುದ್ಧಿ ತೋರಿಸ್ತಾ ಇದ್ದಾರೆ ಇವರು ಅಂತ. ಆನಂತರ ಇಲ್ಲ, ನೀವು 50,000 ಕೊಡಬೇಕು ಅಂದ್ಕೊಂಡಿದ್ದೀನಿ, ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ, ನನಗೆ ಇಷ್ಟ ಆಯಿತು ನಿಮ್ಮ ಕೆಲಸ ಹಾಗೆ ಅಂತೇಳಿ 50,000 ರೂಪಾಯಿ ಪೇಮೆಂಟ್ ಕೊಟ್ಟರು. ಮತ್ತು ಇನ್ನೊಂದು ಚಿತ್ರಕ್ಕೆ ನನ್ನ ಕೆಲಸ ಮಾಡೋ ಹಾಗೆ ಅಂತೇಳಿ 70,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರು, ಒಂದು ದೊಡ್ಡ ಮಟ್ಟದ ಒಂದು ಬಜೆಟ್ ಚಿತ್ರವನ್ನು ಪ್ಲ್ಯಾನ್ ಮಾಡಿದ್ದಕ್ಕೆ. ಉಪೇಂದ್ರ ಅವ್ರಿಗೆ ಫಸ್ಟು ಮೀಟ್ ಆದಾಗ ನಾನು ಹೇಳಿದ ಮೊದಲನೇ ಇದೆ, ನಾನು ನಿಮ್ಮ ಅಭಿಮಾನಿ ಸರ್, ನೀವು ಒಬ್ಬ ಕನ್ನಡ ಚಿತ್ರ ಕಂಡ ಅದ್ಭುತವಾದ ನಿರ್ದೇಶಕ, ನೀವು
ನಿಮ್ಮ ನಾಯಕರಾಗಿ ನನ್ನ ನಿರ್ದೇಶನದಲ್ಲಿ ನನ್ನ ಮೊದಲನೇ ಚಿತ್ರವಾಗಿ ಮಾಡಬೇಕು ಅಂತ ಹೇಳಿ ಒಂದು ಕಥೆಯನ್ನು ಕೇಳಿದ್ದಾರೆ. ಒಂದು ಪೊಲಿಟಿಕಲ್ ಸಟೈರ್ ಇದೆ ನನ್ನಲ್ಲಿ, ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುವಂಥ ಕತೆ. ಆ ಕಥೆ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ನನ್ನಿಂದ ನಿಮ್ಮಿಂದ ನನಗೊಂದು ಪ್ರಾಮಿಸ್ ಬೇಕು ಅಂತ. ಏನು ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಪ್ರಚಾರಕರೇ ಪರಿಕಲ್ಪನೆ, ವಸ್ತ್ರ ವಿನ್ಯಾಸ, ಎಡಿಟಿಂಗ್, ಡಿ ಟಿ ಎಸ್, ಸೌಂಡ್ ರೆಕಾರ್ಡಿಂಗ್, ಇನ್ನೊಂದು ಮತ್ತೊಂದು ಯಾವುದರಲ್ಲೂ ತಲೆ ಹಾಕಲ್ಲ, ಬರೀ ಕಲಾವಿದನಾಗಿ ನಾನು ಕೆಲಸ ಮಾಡಿ ಹೋಗ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿದ್ರೆ ಕತೆ ಹೇಳ್ತೀನಿ. ಇಲ್ಲಿರೋ ನಾನು ಮಾಡಲ್ಲ ಈ ಚಿತ್ರವನ್ನು. ಡೈರೆಕ್ಟ್ ಏನೇನೋ ಮಾತಾಡ್ತಿರಲ್ರಿ? ಇಲ್ಲ ಸರ್, ಒಂದು ಡೈರೆಕ್ಟ್ರ ಮಾತಾಡಿದ್ರೆ ನಿಮ್ಮ ಹತ್ರ ಮಾತಾಡ್ತೀನಿ, ಡೈರೆಕ್ಟ್ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸರಿ ಹೇಳಿ ನೋಡೋಣ ಕತೆ ಹೇಗಿದೆ ಕೇಳೋಣ ಫಸ್ಟು ಅಂತ. ಆನಂತರ ಹೀಗೆ ಸಾಕಷ್ಟು ಟೈಮ್ ಕೊಟ್ಟರು, ಹೇಳಿ ಕತೆನ ಅಂತ ಹೇಳಿ ಕಥೆಯನ್ನು ಹೇಳಿದೆ. ಉಪೇಂದ್ರ ತಬ್ಬಿಕೊಂಡ್ರು, ತುಂಬ ಒಳ್ಳೆಯ ಕಥೆ ಆಗತ್ತೆ ಇದು, ಕನ್ನಡ ಇಂಡಸ್ಟ್ರಿ 10 ಒಳ್ಳೆಯ ಚಿತ್ರಗಳಿಗೆ ಒಂದು ಚಿತ್ರವಾಗುವ ಲಕ್ಷಣ ಇದೆ ಇದಕ್ಕೆ, ಇದನ್ನು ನಾನು ಈ ಚಿತ್ರ ಮಾಡೋಣ ಅಂತಾಯಿತು. ಆನಂತರ ಚಿತ್ರ ಮಾಡೋದು ಅಂತಾಯಿತು, ಅದಕ್ಕೆ ಬೇಕಾದ ಸ್ಕ್ರಿಪ್ಟ್ ವರ್ಕ್ ನಾನು ಮಾಡ್ತಾ ಇದ್ದೆ. ಫೋಟೋ ಸೆಷನ್ ಮಾಡೋದು ಅಂತಾಯಿತು. ಫೋಟೋ ಸೆಷನ್ನಲ್ಲಿ ಉಪೇಂದ್ರ ಅವ್ರಿಗೂ ನನಗೂ ಕ್ಲ್ಯಾಶ್ ಆಯಿತು, ನನ್ನ ಕೆಲವು ನಿರ್ಧಾರಗಳು ಅವರ ಕೆಲವು ನಿರ್ಧಾರಗಳು ಮ್ಯಾಚ್ ಆಗಲಿಲ್ಲ. ಅವತ್ತು ರಾತ್ರಿ ನಾನು ಉಪೇಂದ್ರ ಅವ್ರಿಗೆ ಹೇಳಿದೆ, ಇಲ್ಲ ಸರ್ ನಾನು ಫಿಲಮ್ ಮಾಡ್ತಾ ಇಲ್ಲ, ನನಗೆ ನಿಮ್ಮನ್ನ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿ ಅಥವಾ ನಿಮ್ಮ ಇಂಟರ್ಫಿಯರೆನ್ಸ್ ಅಥವಾ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನೋ ತೊಗೊಳಕ್ಕಾಗಲ್ಲ, ನಾನು ಹಡಗನ್ನು ಓಡಿಸ್ತೀನಿ, ನಾನೊಬ್ಬನೇ ಓಡಿಸ್ಬೇಕು, ಇಬ್ಬಿಬ್ಬರು ಕ್ಯಾಪ್ಟನ್ಗಳು ಒಂದು ಹಡಗು ತಡೆಯಲ್ಲ ಅಂತ ಹೇಳಿ ನಾನು ಅವರಿಂದ ಹೊರಗಡೆ ಬಂದೆ. ಹೊರಗಡೆ ಬಂದ ನಂತರ ಅಷ್ಟೊತ್ತಿಗೆ ನನಗೆ ತುಂಬ ಇಷ್ಟಪಡುವಂಥ ಕಲಾವಿದ ಚಿತ್ರರಂಗದಲ್ಲಿ ಜಗ್ಗೇಶ್ ಅವರು, ಜಗ್ಗೇಶ್ ಅವರು 100ನೇ ಫಿಲಮ್ಗೆ ಕತೆ ಹುಡುಕಾಟದಲ್ಲಿದ್ದರು, ಇಲ್ಲ ತುಂಬ ಒಳ್ಳೆ ಚಿತ್ರ ಮಾಡಬೇಕು ಅಂತ ಸುಮಾರಷ್ಟು ಕತೆ ರಿಜೆಕ್ಟ್ ಮಾಡಿದ್ರು ಅಷ್ಟೊತ್ತು. ಆಗಲೇ ನಾನು ಜಗ್ಗೇಶ್ ಅವರ ಅಭಿಮಾನಿ, ಅವ್ರು ಸಿಕ್ಕಾಗೆಲ್ಲ ಸರ್ ನಾನು ನೀವು ಒಂದು ಸಿನಿಮಾ ಮಾಡ್ಬೇಕು ಸರ್, ನನಗೆ ತುಂಬ ಆಸೆ ಇದೆ ನಿಮ್ಮ ಜೊತೆ ಕೆಲಸ ಮಾಡ್ಬೇಕಂತ, ನೀವು ತುಂಬ ಒಳ್ಳೆ ಕಲಾವಿದ, ಬೇರೆಯವ್ರು ತೋರ್ಸೋಕ್ಕಿಂತ ಚೆನ್ನಾಗಿ ನಾನು ನಿಮ್ಗೆ ತೋರಿಸ್ತೀನಿ, ನಿಮ್ಮ ಚಿತ್ರಗಳು ತರಲೆ ನನ್ನ ಮಗ ಇರಲಿ, ಶಿಶು ಇರಲಿ, ಗಂಡ ನನ್ನ ಗಂಡ ಇರಲಿ, ಸಾಕಷ್ಟು ಎಂಜಾಯ್ ಮಾಡಿದ್ದೀನಿ. ನಿಮ್ಮ ಹಳ್ಳಿ ಮಾತುಕಾರಿಕೆ ತುಂಬ ಚೆನ್ನಾಗಿದೆ, ನೀವು ಸ್ಪಾಂಟೇನಿಯಸ್ ಕಮಿಡಿಯನ್, ನೀವು ನಿಮಗಿರೋ ಟೈಮಿಂಗ್ ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ಕಲಾವಿದರು ಇಲ್ಲ, ನಾನು ನಿಮಗೆ ವರ್ಕ್ ಮಾಡಬೇಕು, ಒಂದು ಕಥೆ ಇದೆ ಮಠ ಅಂತ ಹೇಳಿ, ರೆಗ್ಯುಲರ್ ಚಿತ್ರ ಆಗಲ್ಲ ಅದು, 100ನೇ ಚಿತ್ರಕ್ಕೆ ಒಂದು ಘನತೆ ತಂದುಕೊಡುತ್ತದು, ಒಂದು ನೆಗೆಟಿವ್ ಪಾತ್ರವಾಗುತ್ತೆ ಮಾಡಿ ಅಂತ. ಜಗ್ಗೇಶ್ ಅವ್ರು ಕತೆ ಕೇಳಿದ್ರು, ಸ್ವಲ್ಪ ರಿಸ್ಕ್ ಆಗುತ್ತೆ ಗುರು ನೋಡ್ಕೊಳ್ಳಿ ಅಂತ. ಸರ್ ರಿಸ್ಕ್ ನಾನು ಬಿಟ್ಬಿಡಿ ಸರ್, ನಾನು ಏನು ಹೇಳ್ತೀನಿ ಮಾಡ್ಕೊಂಡು ಹೋಗಿ ಸರ್ ಅಂತ. ಅಷ್ಟೊತ್ತಿಗೆ ಏನಾಗಿತ್ತು, ಅವ್ರು ಎಲೆಕ್ಷನ್ ಸೋತಿದ್ರು, ಅಷ್ಟು ಸಿನಿಮಾಗೆ ಮಠ ಅಂತ ಹೆಸರಿಟ್ಟಿದ್ರು. ಒಂದಷ್ಟು ಕಾಮೆಂಟ್ಗಳು ಶುರುವಾಯಿತು, ಜಗ್ಗೇಶ್ ಮಠ ಸೇರಿಕೊಂಡ್ರು, ಜಗ್ಗೇಶ್ ಮಠ ಸೇರಿಕೊಂಡ್ರು ಅಂತ. ಜಗ್ಗೇಶ್ ಅವರು ಗುರು ನೋಡಿ ಇನ್ನಂತೆ ಯಾರು ಆಲ್ರೆಡಿ ಅಂತ, ಸುಮ್ಮನೆ ಇದ್ಬಿಡಿ ಸರ್, ನಾನು ಮಾಡ್ಕೊಡ್ತೀನಿ ಬಿಡಿ ಆ ಫಿಲಮ್ನ, ಎಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮ ಇಬ್ಬರನ್ನ ನೋಡಿ, ಅದು ನಿಮ್ಮ ಇನ್ನೊಂದು ಮುಖ ಓಪನ್ ಆಗುತ್ತೆ, ನನ್ನ ನಿರ್ದೇಶಕಂತ ಗುರುತಿಸ್ಕೋತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ ನಿರ್ಮಾಪಕರು ಹೇಳಿದೆ. ನನಗೆ ಹಣ ಕೊಡಬೇಡಿ, ನೀವು ಪ್ರಾಫಿಟಲ್ಲಿ ಲಾಭ ಕೊಡಿ, ನನಗೆ ಸೇರಿಕೊಡಿ, ನಾನು ಹಣದಲ್ಲೇ ಕೆಲಸ ಮಾಡ್ತೀನಿ ನಾನು ಅಂತೇಳಿ ಹಾಗೆ ಕೆಲಸ ಮಾಡಿದ್ದೆ ನನ್ನ ಚಿತ್ರಕ್ಕೆ. ಜಗ್ಗೇಶ್ ಅವ್ರನ್ನ ಒಂದು 6 ತಿಂಗಳು ಸ್ಟಡಿ ಮಾಡಿದೆ, ಅವರ ಜೊತೆನೇ ಇದ್ದು 6 ತಿಂಗಳು ಸ್ಟಡಿ. ಹೇಗೆ ಅಂದರೆ, ಅವರು ಮನೇಲಿದ್ದಾಗ, ಸ್ನೇಹಿತರ ಜೊತೆ ಇದ್ದಾಗ, ನಮ್ಮ ಜೊತೆ ಇದ್ದಾಗ ಏನೇನು ತಮಾಷೆ ಮಾಡ್ತಾರೆ, ಹೇಗೇನೇ ಹಾವುಗಳು ಕೊಡ್ತಾರೆ ಅಂತೇಳಿ 6 ತಿಂಗಳು ಸ್ಟಡಿ ಮಾಡಿದೆ ಅವರು. ಮಾಡಿ ನಂತರ ಅದನ್ನೆಲ್ಲ ಅಳವಡಿಸ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ದು ಮಂಜುನಾಥ. ನಾವು ಅದು ತುಂಬ ಕಷ್ಟಪಟ್ಟರು, ಒಂದು ಚಿಕ್ಕ ಮನೆ, 8x8 ಮನೆ, ಅದು ಕ್ಯಾಮ್ರಾ ಇಡೋಕ್ಕೆ ಜಾಗ ಇಲ್ಲ, ಬಡ್ಜೆಟೇ ಇಲ್ಲ ಫಿಲಮ್ಗೆ, 93 ಲಕ್ಷದಲ್ಲಿ ಮುಗಿಸಿರೋ ಚಿತ್ರ ಅದು, 4 ಕೋಟಿ ರೂಪಾಯಿ ಬೆಳೀತು ಅದು, ತುಂಬ ಅಪ್ಲಾಸ್ ಸಿಕ್ತು. ಈಗಂತೂ ಟಿವಿಲಿ ಹಾಕ್ತಾನೆ ಇರ್ತಾನೆ ಅದನ್ನು, ಜನ ಅಂತೂ ತುಂಬ ಎಂಜಾಯ್ ಮಾಡಿದ್ದಾರೆ. ಅಣ್ಣ ಅವ್ರನ್ನ ಮೊದಲು ಶೇಕ್ ಹ್ಯಾಂಡ್ ಮಾಡಬೇಕಂತ, ಕೈಯೆಲ್ಲ ನಡೆಯುತ್ತೆ ನನಗೆ, ಶೇಕ್ ಹ್ಯಾಂಡ್ ಮಾಡಿದೆ, ಮತ್ತು ಆ ಕೈನ ಮನೆಗೆ ತೊಗೊಂಡು ನನ್ನ ಮಗಳು ಮುಟ್ಟಿಸ್ದೆ, ಅಣ್ಣ ಅವ್ರು ಮುಟ್ಟಿರೋ ಕೈ ಮುಟ್ಟು ಅಂತ ಹೇಳಿ, ಆ ಥರ ಹುಚ್ಚಾಟ. ಅವರು ಮೊದಲ ಸತಿ ನೋಡಿದಾಗೆ ಗಡ್ಡನ ಹಿಂಗಂದರು, ಆ ಗಡ್ಡ ಮುಟ್ಟಿ ನಿಮ್ಮ ಮುಖಕ್ಕೊಂದು ಒಳ್ಳೆಯ ಫ್ರೇಮ್ ಇದೆ ಅಂತ ಹೇಳಿದ ಮಾತವರು, ಅಣ್ಣ ಅವ್ರು ಮುಟ್ಟಿರೋ ಗಡ್ಡ ಅಂತ, ಟ್ರಿಮ್ ಮಾಡಿಸ್ನಷ್ಟು ಹೇಗೆಲ್ಲ ಲೈಫಲ್ಲಿ ಅಂತ, ನನ್ನ ಜೊತೆನೇ ಹೋಗ್ಬೇಕಿದ್ದೀನಿ ಅಂತೇಳಿ ಆ ಒಂದು ಸೆಂಟಿಮೆಂಟ್ಗೆ ನಾನು ಇದು ಗಡ್ಡ ನಾನು ಬಿಟ್ಟಿರುವಂಥದ್ದು. ತಂದೆ ತಾಯಿಗಳು ಏನಾಯ್ತು, ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ನನ್ನ ತಂದೆ ಸ್ವತಃ ಅವರೇ ಒಂದು ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದ ಬಂದರು, 6,000 ಮದುವೆಗಳನ್ನ ಮಾಡಿಸಿದ್ದಾರೆ. ನಾನು ಅವ್ರಿಗೆ ಹೋಗಿ ಕಾರ್ಡ್ ಕೊಟ್ಟೆ, ಕೊಟ್ಟು ಅವ್ರಿಗೆ ಶಾಕು, ಅವ್ರಿಗೆ ನಮಸ್ಕಾರ ಮಾಡಿ, ಬಹುಶಃ ಯಾವ ಮಗನೂ ತಂದೆ ತಾಯಿ ಈ ಥರ ಕಾರ್ಡ್ ಕೊಟ್ಟಿಲ್ಲ, ನಾನು ಕೊಟ್ಟು ದಯವಿಟ್ಟು ಮದುವೆ ಬರಬೇಡಿ ಅಂತ ಹೇಳಿ ಅವ್ರು ಕಾರ್ಡ್ ಕೊಟ್ಟಿದ್ದೆ. ಬಂದರೆ ನಿಮಗೂ ನೋವಾಗುತ್ತೆ, ನನಗೇನಾಗಲ್ಲ, ನಿಮ್ಮ ಹುಡುಗ ಕೇಳ್ಬೋದು, ನಿಮ್ಮ ಹುಡುಗ ಬೇರೆ ಜಾತಿಯ ಹುಡುಗಿಯನ್ನು ಮದುವೆ ಆಗಿದ್ದಾನೆ ಅಂದಾಗ ನಿಮಗೆ ಹಿಂಸೆ ಆಗ್ಬೋದಿಲ್ಲ ಒಂದು ಕಡೆ, ಆ ನೋವಿಗೋಸ್ಕರ ನೀವು ಬರಬೇಡಿ ಅಂತ ಹೇಳಿ. ಆ ನಂತರ ಅದೇನಾಗುತ್ತೆ, ಕಾಲಾಂತರದಲ್ಲಿ ಎಜುಕೇಟೆಡ್ ಇದು ನಡೀತಾ ಇರುತ್ತೆ, ಜೀವನ ನಡ್ಕೊಂಡು ಹೋಗ್ತಿರುತ್ತೆ, ದ್ವೇಷಗಳಲ್ಲ ಅದು, ಅವ್ರಿಗೆ ನಮ್ಮ ಇದ್ರದೇ ಹೆಣ್ಣು ಬೇಕು ಅನ್ನೋದು ಒಂದು ಕನಸುಗಳಿರುತ್ತೆ, ಅದಕ್ಕೆ ದುಃಖ ಮತ್ತು ಅವ್ರ ಎದುರಿಗೆ ನೋವು ಕೊಡುತ್ತೆ ಅಂತ ಹೇಳಿ ಬರಬೇಡಿ ಅಂತ ಹೇಳಿ ಇದು ಮಾಡಿ. ಹಾಗಾಗಿ ಅವ್ರು ಸ್ವಂತ ಮನೆಯನ್ನು ನಾವು ಮಾರಬೇಕಾಗಂತು, ನಾನು ತುಂಬ ಪ್ರೇಮಿಸಿದಂತಹ ಸ್ವಂತ ಮನೆ ಅದು, ಮನೆ ಹೇಗಾದ್ರೂ ಮಾಡ್ಕೊಂಡ್ಕೋಬೇಕು ಅನ್ನೋ ಒಂದು ಕನಸು, ಬಟ್ ನನಗೆ ಅದಾಗಲಿಲ್ಲ, ಸ್ವಲ್ಪ ನೋವಾಯಿತು, ಬಟ್ ನಮ್ಮ ತಂದೆಗೂ ತಾಯಿಗೋಸ್ಕರ ಮನೆ ಕಟ್ಕೊಡ್ಬೇಕಂತ ಹೇಳಿ ಊರೆಲ್ಲ ಕೆಲಸ ಮಾಡಿ ಅವ್ರ ಸ್ವಂತ ಮನೆಯಲ್ಲಿ ಅವ್ರ ಕೊನೆಯ ದಿನಗಳನ್ನ ಕಳಿಬೇಕು ಅಂತ ನನ್ನ ಆಸೆ. ನನ್ನ ಈ ಸಿನಿಮಾ ಹುಚ್ಚಾಟಗಳು, ನನ್ನ ಯೋಚನೆ ಇದು ಬೇರೆ, ಹೀಗೇನಾದ್ರೂ ನಾನು ಗೊತ್ತಿದ್ದೋ ಗೊತ್ತಿದ್ದೋ ನೋವುಗಳನ್ನ ಕೊಟ್ಟಿದ್ರೆ ಅವರೆಲ್ಲರ ಕ್ಷಮೆಯನ್ನು ಈ ವೇದಿಕೆಯಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ.